ಪಶ್ಚಿಮ ಹುಬ್ಬಳ್ಳ ಅರವಿಂದ್ ಬೆಲ್ಲದ್ ಚಂದ್ರಕಾಂತ್ ಚಂದ್ರಕಾಂತ್ ಬೆಲ್ಲದ್ ಬಾಳ ವರ್ಷ ಕಲಾ ರಾಜಕಾರಣದಲ್ಲಿ ಇದ್ರು ಎರಡ್ ಸಾವಿರದ ಚಂದ್ರಕಾಂತ್ ಅರವಿಂದ್ ಬೆಲ್ಲದ್ ಅವರು ಎಂ ಎಲ್ ಎರು ಈಗಲೂ ಕೂಡ ಅರವಿಂದ್ ಬೆಲ್ಲದ್ ಮುಂದೆ ಇವರ ಆಪೋಸಿಟ್ ದೀಪಕ್ ಚಿಂಚೋರೆ ನಾಗರಾಜ್ ಗೌರಿ ಕೀರ್ತಿ ಮೋರೆ ಟಿಕೆಟ್ ಟ್ರೈ ಮಾಡ್ತಾರೆ ಕಾಂಗ್ರೆಸ್ ಇಂದ ಅರವಿಂದ್ ಬೆಲ್ಲದ್ ವಿದೇಶದಲ್ಲಿ ಎಸ್ ಅರವಿಂದ್ ಬೆಲ್ಲದ್ ರಾಜಕೀಯಕ್ಕೆ ಬರದೆ ಅವ್ರದೇ ಓದಂತ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ರೆ ಯಾವ್ದೋ ವಿಶ್ವದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಸಿಇಒ ಆಗಿರ್ಬೋದಿತ್ತು ನೂರಾರು ಕೋಟಿ ಒಂದೊಳ್ಳೆ ಇದ್ ಮಾಡ್ಕೊಂಡು ಹೋಗ್ಬೋದು ಅವ್ರ ತಂದೆ ನಂತರ ಅವರು ಬಂದು ರಾಜಕಾರಣಕ್ ಬಂದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಯಡಿಯೂರಪ್ಪ ಕೆಜಿಪಿ ಕಟ್ತಾಗ ಅವ್ರ ಬಗ್ಗೆ ಬರೀತಾರೆ ಒಂದ್ ಕಡೆ ಇವ್ರ ಮುಂದಿನ ಸಿಎಂ ಇರ್ತಿತ್ತು ನಿಜವಾಗಿಯೂ ಹದ್ಮೂರ ಅವತ್ಕೇ ಬರೀತಾರೆ ಆತರ ಕೆಪಾಸಿಟಿ ಮನುಷ್ಯ ಅರವಿಂದ್ ಬೆಲ್ಲದ ಬಟ್ ನಾಯಕ ಆದಾಗ ಲೀಡ್ ಮಾಡೋ ಕೆಪಾಸಿಟಿ ಇದೆ ಇವ್ರು ಹೆಂಗೆ ಅಂದ್ರೆ ನಂಬರ್ ಒನ್ ಸ್ಟೂಡೆಂಟ್ ಕ್ಲಾಸ್ ಲೀಡರ್ ಆಯ್ತಾರೆ ಬಟ್ ಆ ಸ್ಟೂಡೆಂಟ್ ಓದೋದಲ್ ನಂಬರ್ ಒನ್ ಸ್ಟೂಡೆಂಟ್ ಓದೋದ್ರಲ್ಲೂ ನಂಬರ್ 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 ಒನ್ 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 ಆಗಿರ್ಬೇಕು ಆಗಿರ್ಬೇಕು ಒಂದ್ ಓದೋದ್ರಲ್ಲಿ ಲೈಕ್ ಎ ಫಡ್ನವೀಸ್ ಅರವಿಂದ್ ಲೈಕ್ ಎ ಬೆಲ್ಲದೀಸ್ ನಾಟ್ ಲೈಕ್ ಯಡಿಯೂರಪ್ಪ ಸಿಟಿ ರವಿ ಮಾತುಗಾರಿಕೆ ಮಾರ್ಸಕ್ ಬರಲ್ಲ ಮಾತಿನ ಚಾಕಚಕ್ಯತೆ ಅಂದ್ರೆ ನಾವು ಅನ್ಕೋಬಿಟ್ಟಿದ್ವಿ ರಾಜಕೀಯದಲ್ಲಿ ಯಾವ ಮಾರ್ಸದೇ ಒಂದು ಸುಳ್ಳು ಹೇಳದ ಒಂದು ಕಲೆಗಾರಿಕೆ ಮೋಡಿ ಮಾಡದೆ ಒಂದು ಕಲೆಗಾರಿಕೆ ಕರ್ನಾಟಕದ ರಾಜಕಾರಣಕ್ಕೆ ಬೇಕಾದಂತಹ ಮೋಡಿ ಮಾಡೋದು ಇವ್ರಿಗೆ ಬರಲ್ಲ ಅಲ್ಲಿ ಫೇಲ್ ಆಗ್ಬಿಟ್ಟವ್ರೆ ಬಟ್ ಸಿಎಂ ಆಗ್ಬಿಟ್ರು ಸಿಎಂ ಆಗ್ಬಿಟ್ರು ಸಿಎಂ ಆಗ್ಬಿಟ್ರು ಮಾಡಿಲ್ಲ ಬಸವರಾಜ ಬೊಮ್ಮಾಯಿ ಸಿಎಂ ಮುಂಚೆ ಆಕ್ಚುಲಿ ಹೆಸರು ತುಂಬಾ ಮುಂಚೆ ಇವರೆಲ್ಲ ದೇಶವನ್ನ ಲೈಕ್ ಎಸ್ ಎಂ ಕೃಷ್ಣ ರಾಜ್ಯವನ್ನ ಲೈಕ್ ಎಸ್ ಎಂ ಕೃಷ್ಣ ಟೈಪ್ ನಮ್ಮ ರಾಜ್ಯವನ್ನ ಕೊಂಡೊಯ್ಯುವರವಿಂದ್ ಬೆಲದ್ ಗು ಅರವಿಂದ್ ಬಲದ್ಗೆ ಅವ್ರೆಪಾಸಿಟಿ ಅವ್ರ ಎಜುಕೇಶನ್ ನಾಲೆಡ್ಜ್ ಎಸ್ ಎಂ ಕೃಷ್ಣ ಟೈಪ್ ಕರ್ನಾಟಕವನ್ನ ಕೊಂಡೊಯ್ಯುವಂತ ಕೆಪಾಸಿಟಿ ಅರವಿಂದ್ ಬಲ್ಲದ್ ಇದೆ ಈಗ ಬೇರೆ ರಾಜ್ಯಗಳಲ್ಲಿ ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಸಿಎಂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಿದ್ದಾರೆ ಅವರು ಚೇಂಜಸ್ ಮಾಡ್ತಿದ್ದಾರೆ ಏನ್ ಗೊತ್ತಾ ಆ ತರದ್ದು ಚಾನ್ಸಸ್ ಆಗ್ಲೂಬಹುದೇನೋ ಅಂತ ಇದೆ ಎಷ್ಟು ದಿನ ಎಷ್ಟು ದಿನ ನೀವು ಮತ್ತು ಒಬ್ಬೊಬ್ಬರ ಒಬ್ಬ ಎತ್ಕಟ್ಟು ರಾಜಕೀಯ ಮಾಡ್ತೀರಿ ಎಷ್ಟಿನ ಜಾತಿ ನಡುವೆ ದ್ವೇಷ ಬಿತ್ತಿ ರಾಜಕೀಯ ಮಾಡ್ತೀರಿ ಡೆವಲಪ್ಮೆಂಟ್ ರಾಜಕೀಯ ಆಗಬೇಕು ಒಕ್ಲಿಂಗನೋ ಲಿಂಗಾಯತನೋ ಕುರುಬನೋ ದಲಿತನೋ ಮತ್ತೊಬ್ನೋ ಸ್ವಾಭಿಮಾನಿಯಾಗಿ ಬದುಕುವಂತ ಅವಕಾಶ ಮಾಡಬೇಕು ಎಜುಕೇಶನ್ ಮತ್ತೆ ಹೆಲ್ತ್ ಫ್ರೀ ಮಾಡಿ ಜನ ನೆಮ್ಮದಿಯಾಗಿರ್ತಾರೆ ಆಗಿರ್ತಾರೆ ಇನ್ನೇನು ಪುಕ್ಸಟೆ ಕೊಡ್ಬೇಡಿ ಎಜುಕೇಶನ್ ಮತ್ತೆ ಹೆಲ್ತ್ ಹೆಲ್ತ್ ಎರಡನ್ನು ಫ್ರೀ ಮಾಡಿ ದೊಡ್ಡ ಯಾರು ವಿಚಾರವಂತರು ತಿಳುವಳಿಕಸ್ರು ಈ ಟೈಪ್ ಯಾರು ಬರ್ತಾರೆ ಅವ್ರು ಏನೋ ಯೋಜನೆಗಳನ್ನ ಕೊಡ್ತಾರೆ ಜನಕ್ಕೆ ಅನುಕೂಲ ಆಗುತ್ತೆ ಕರ್ನಾಟಕಕ್ಕೆ ಬೇಕಿರೋದು ರಾಜಕಾರಣ ಮಾಡೋರಲ್ಲ ಕರ್ನಾಟಕಕ್ಕೆ ಬೇಕಿರೋದು ಡೆವಲಪ್ಮೆಂಟ್ ಸಾಕಿ ವರ್ಷ ರಾಜಕಾರಣ ಆಗಿತ್ತು ಸಂ ನೋಡಿದಾಗ ಅರವಿಂದ್ ಬಲ್ಲದ್ ಇಸ್ ಗುಡ್ ನೋಡುವಾಗ ಬಿಜೆಪಿ ಅವರು ಯಾವಾಗ ಯಾವತ್ತಲ್ಲಿ ಯಾವ್ದು ಬರ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡು ಬರೋದ್ ಈಗ ಗುಜರಾತ್ ಅಲ್ಲಿ ಮಾಡಿದಂತ ಚೇಂಜಸ್ ಆನಂದಿಬೆನ್ ಪಟೇಲು ವಿಜಯ್ ರೂಪಾನಿ ಹಿಂಗೆಲ್ಲ ಹೋಗ್ಬಿಟ್ಟಿಲ್ಲ ಅಲ್ಲ ಬಂದ್ಬಿಟ್ಟು ಈಗ ಪಟೇಲ್ ನ ಸಿ ಎಂ ಮಾಡ್ಬಿಟ್ಟಲ್ಲಿ ಲೈಕ್ ಅಂದ್ರೆ ಕಡೆಗಳ ಚೇಂಜ್ ಮಾಡಿ ಮತ್ತೆ ಅವ್ರಿಗೆ ಅವಕಾಶ ಕೊಟ್ಟರು ಸೊ ಹಾಗಾಗಿ ಕರ್ನಾಟಕಕ್ಕೂ ಕೂಡ ಲೈಕ್ ಡೆವಲಪ್ಮೆಂಟ್ ಯಾಮಾರಿಸುವಂತ ನಾಯಕರು ಜಾತಿ ಧರ್ಮ ಎಲ್ಲ ಬಿಟ್ಟು ಬಿಟ್ಟು ರಾಜಕಾರಣ ಬಟ್ ಅರ್ವಿಂದ್ ಬಂದು ಗುಡ್ ಚಾಯ್ಸ್ ಅವ್ರೇನು ಆಯ್ಕೆ ಮಾಡಿದ್ರೆ 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 ಇನ್ನು ಗಿಮಿಕ್ ರಾಜಕಾರಣಿಗಳು ಬೇಕು ಅಂದ್ರೆ ಹುಡ್ಕೊಂಡು ಹೋಗ್ತಾರೆ ನೋಡ ಈಗ ಯಡಿಯೂರಪ್ಪ ನಿಲ್ಲಿಸಿದ್ಮೇಲೆ ಇವರ ಕೇಳಿ ಬಂದಿತ್ತು ಸಿಎಂ ಆಗ್ತಾರೆ ಆಗ್ತಾರೆ ಅಂತ ಕೊನೆ ಕ್ಷೇತ್ರದಲ್ಲಿ ಬದಲಾಯ್ತು ಯಾರು ಗೊತ್ತಿ ಎರಡ್ ಸಾವಿರದ ಇಪ್ಪತ್ತ್ ಏನ್ ಕನ್ಸಿಡರ್ ನೆಕ್ಸ್ಟ್ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ